ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 10 ಪೇಜ್ ನಂಬರ್ 244. ಸಾಂಕೇತಿಕ ದೀಕ್ಷಾಸ್ಥಾನದ ಅವಶ್ಯಕತೆ ಇದೆಯೋ? ಇಸ್ ದ ಸಿಂಬಾಲಿಕ್ ಬ್ಯಾಪ್ಟಿಸಮ್ ನೆಸೆಸರಿ? ನಮ್ಮ ಕರ್ತನು ಆತನ ಅಪೋಸ್ತಲರು ನೀಡಿದ ಸಾಕ್ಷ್ಯಗಳು ಸ್ಪಷ್ಟವಾಗಿ ನೀರಿನ ದೀಕ್ಷಾಸ್ಥಾನದ ಔಚಿತ್ಯವನ್ನು ತೋರಿಸುವುದು. ಅವರುಗಳು ನೀರಿನಲ್ಲಿ ದೀಕ್ಷಾಸ್ಥಾನ ಪಡ್ಕೊಂಡರು ಎಂಬ ಕಾರಣಕ್ಕಾಗಿ ಅಲ್ಲ, ಆದರೆ ಈ ನೀರಿನ ದೀಕ್ಷಾಸ್ಥಾನವನ್ನು ಯಹೂದರಿಗೆ ಮಾತ್ರವಲ್ಲ ಪರಿವರ್ತಿತ ಅನ್ಯ ಮತದವರಿಗೂ ನೀಡಲಾಯಿತು. ನಮ್ಮ ಕರ್ತನ ದೀಕ್ಷಾಸ್ಥಾನವು ಸ್ಥಾನಿಕನಾದ ಯೋಹಾನನು ಯಹೂದರಿಗೆ ಸಾಮಾನ್ಯವಾಗಿ ನೀಡುತ್ತಿದ್ದ ದೀಕ್ಷಾಸ್ಥಾನಕ್ಕಿಂತ ವಿಭಿನ್ನವಾದದ್ದು ಎಂಬುದನ್ನು ನಾವೀಗಾಗಲೇ ತೋರಿಸಿಕೊಟ್ಟಿದ್ದೇವೆ. ಅದು ಪಾಪಗಳ ಪಶ್ಚಾತ್ತಾಪಕ್ಕಾಗಿ ಆಗಿರಲಿಲ್ಲ. ಯೋಹಾನನು ಈ ಸಂಗತಿಯನ್ನು ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ಕರ್ತನು ಇದರಲ್ಲಿ ತನ್ನ ಸ್ವಂತ ಮರಣದ ಸಂಕೇತವನ್ನು ಪ್ರತಿಷ್ಠಿಸಿದನು. ಯೋಹಾನನು ಮತ್ತು ಆ ಕಾಲದ ಇತರರು ಅರಿಯಲಾಗದ ಸಂಗತಿಗಳನ್ನು ಆತನು ವಿವರಿಸಲಿಲ್ಲ, ಯಾಕೆಂದರೆ ಅವರಿಗೆ ಪವಿತ್ರಾತ್ಮವನ್ನು ಇನ್ನೂ ನೀಡಲಾಗಿದ್ದಿಲ್ಲ. ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ತನ್ನ ಬಲಿಯನ್ನು ಇನ್ನೂ ಅರ್ಪಿಸಿರಲಿಲ್ಲ. ನಮ್ಮ ಪರವಾಗಿ ತನ್ನ ಬಲಿಯನ್ನು ಅರ್ಪಿಸಲು ಇನ್ನೂ ಮಹಿಮೆ ಹೊಂದಿರಲಿಲ್ಲ. ನಮ್ಮ ಕರ್ತನ ಅಪೊಸ್ತಲರಿಗೂ ಅವರ ಮೂಲಕವಾಗಿ ನಮಗೂ ನೀಡಿದ್ದು, ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ಥಾನ ಮಾಡಿಸಿರಿ. ಮತ್ತಾಯ 28:19-20 ಎಂಬ ಆದೇಶವನ್ನು ನಾವು ಗಮನಿಸಿದ್ದೇವೆ. ಈ ನಿಯೋಗವು ಈ ಸುವಾರ್ತಾಯುಗಕ್ಕೆಲ್ಲ ಅನ್ವಯವಾಗಿದೆ. ಇದಕ್ಕನುಸಾರ ಇಂದು ಸತ್ಯದ ಎಲ್ಲ ಸೇವಕರುಗಳು ಶ್ರಮಿಸುತ್ತಿದ್ದಾರೆ. ಕರ್ತನು ಇಲ್ಲಿ ಪಂಚಶತಮ ದಿನದ ಪವಿತ್ರಾತ್ಮನ ದೀಕ್ಷೆಯ ಬಗ್ಗೆ ಹೇಳಲಿಲ್ಲ, ಯಾಕೆಂದರೆ ಈ ರೀತಿಯಲ್ಲಿ ಯಾರಿಗೂ ದೀಕ್ಷಾಸ್ಥಾನ ನೀಡುವ ಅಧಿಕಾರ ಅವರಿಗೆ ಕೊಡಲ್ಪಟ್ಟಿರಲಿಲ್ಲ. ಈ ಅಧಿಕಾರವು ಕರ್ತನಿಗೆ ಮಾತ್ರವೇ ಇದ್ದು ಆತನು ಅದನ್ನು ತನ್ನ ವಶದಲ್ಲಿಟ್ಟುಕೊಂಡಿದ್ದನು. ಹೇಗೋ ಈ ಅಧಿಕಾರವು ಅಪೊಸ್ತಲರಿಗೂ ಮತ್ತು ಕರ್ತನ ವಾಕ್ಯವನ್ನು ಬೋಧಿಸುವ ಎಲ್ಲ ಪ್ರಾಮಾಣಿಕ ಬೋಧಕರುಗಳಿಗೂ ನಂತರದಲ್ಲಿ ದಯಪಾಲಿಸಲ್ಪಟ್ಟಿತು. ಅವರುಗಳು ಜನರಿಗೆ ಆತನ ನೂತನ ಸ್ವಭಾವದಲ್ಲಿ ಮತ್ತು ಬರಲಿರುವ ಮಹಿಮೆಯಲ್ಲಿ ಪಾಲುದಾರರಾದಲ್ಲಿ ಅವರು ಹೊಂದಿಕೊಳ್ಳುವ ಕರ್ತನ ಕೃಪೆಯ ಬಗ್ಗೆ ಅವರ ನೀತಿ ನಿರ್ಣಯ ಪವಿತ್ರಪಡಿಸಿಕೊಳ್ಳುವುದು ಅಥವಾ ಪ್ರತಿಷ್ಠಿಸಿಕೊಳ್ಳುವುದು ಅಥವಾ ಕ್ರಿಸ್ತನೊಂದಿಗೆ ಮರಣದಲ್ಲಿ ದೀಕ್ಷಾಸ್ಥಾನ ಹೊಂದುವುದು ಇತ್ಯಾದಿಗಳ ಬಗ್ಗೆ ಬೋಧಿಸುವವರಾದರು. ದೀಕ್ಷಾಸ್ಥಾನವು ಸಂಕೇತವಾದ ನೀರಿನ ದೀಕ್ಷಾಸ್ಥಾನವನ್ನು ಒಳಗೊಂಡಿತ್ತು. ಇದು ಅಂತರಂಗದಲ್ಲಿ ನಡೆಯುವ ಅವರ ಹೃದಯ ಪ್ರತಿಷ್ಠೆಯನ್ನು ಬಾಹ್ಯರೂಪವಾಗಿ ಇತರರಿಗೆ ಪ್ರಕಟಿಸುವುದಾಗಿತ್ತು. ನಮ್ಮ ಕರ್ತನು ಸಹ ಮೊದಲಿಗೆ ಹೃದಯ ಪ್ರತಿಷ್ಠೆಯನ್ನು ಮಾಡಿಕೊಂಡವನಾಗಿ ಅದನ್ನು ನೀರಿನ ದೀಕ್ಷಾಸ್ಥಾನದ ರೂಪದಲ್ಲಿ ಸಂಕೇತಗೊಳಿಸಿದನು. ಪ್ರೇರಣೆಗೊಂಡ ಅಪೋಸ್ತಲರು ಈ ರೀತಿಯಲ್ಲಿ ತಮ್ಮ ನಿಯೋಗವನ್ನು ಅರ್ಥ ಮಾಡಿಕೊಂಡರು ಮತ್ತು ಅವರ ಎಲ್ಲ ಬೋಧನೆಗಳು ನಮಗೆ ನಿದರ್ಶನವಾಗಿದೆ. ಅವರು ಮೊದಲಿಗೆ ವಿಮೋಚನಾ ಕಾರ್ಯದಲ್ಲಿ ಕರ್ತನ ಕೃಪೆಯನ್ನು ಗೌರವಿಸುವುದನ್ನು ಕಲಿಸಿ ಜೀವಕ್ಕಾಗಿ ನೀತಿ ನಿರ್ಣಯದ ಬಗ್ಗೆ ನಂಬುವಂತೆ ಅವರನ್ನು ಪ್ರೋತ್ಸಾಹಿಸಿದರು. ನಂತರದಲ್ಲಿ ಅವರ ಹೃದಯದ ಸಂಪೂರ್ಣ ಪ್ರತಿಷ್ಠೆಯನ್ನು ಒತ್ತಾಯಿಸುತ್ತಾ, ಸಹೋದರರೇ, ಇನ್ನು ಮುಂದೆ ಪಾಪಿಗಳು ಅನ್ಯರೂ ಆಗಿರದೆ ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮೂಲಕ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟವರು ಮತ್ತು ಆತನ ಮನೆವಾರ್ತೆಯವರು ದೇವರ ಕರುಣೆಯನ್ನು ಇದರ ಪಾಲನ್ನು ನೀವೀಗಾಗಲೇ ನಿಮ್ಮ ನೀತಿ ನಿರ್ಣಯದಲ್ಲಿ ಹೊಂದಿಕೊಂಡಿದ್ದೀರಿ. ದೇವರ ಕರುಣೆಯನ್ನು ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಚನಾಪೂರ್ವಕವಾದ ಆರಾಧನೆಯು. ರೋಮಾಪುರದವರಿಗೆ 12:1. ಇದು ಪ್ರತಿಷ್ಠೆ ಹೊಂದಲು ಅಥವಾ ತ್ಯಾಗ ಮಾಡಲು ಅಥವಾ ಮರಣದಲ್ಲಿ ದೀಕ್ಷಾಸ್ಥಾನ ಪಡೆಯಲು ಒಂದು ಆಹ್ವಾನದಂತಿದೆ. ಈ ಮಾತುಗಳನ್ನು ಹೃದಯದಿಂದ ಪೂರ್ಣ ಸಂತೋಷಪಟ್ಟು ಕೇಳಿದ ಅನೇಕರು ದೀಕ್ಷಾಸ್ಥಾನ ಪಡೆದರು. ಕೇವಲ ಪ್ರತಿಷ್ಠೆಯ ಪ್ರತಿಜ್ಞೆಯಲ್ಲಿ ಮಾತ್ರವಲ್ಲ, ಇದರ ಬಾಹ್ಯ ಸಾಕ್ಷಿಯಾಗಿ ಸಂಕೇತವಾಗಿಯೂ ಸಹ ನೀರಿನ ದೀಕ್ಷೆ ಪಡೆದರು. ಯಹೂದರೊಡನೆ ಮಾತ್ರವಲ್ಲ, ಅನ್ಯ ಜನರ ಸಂಗಡಲೂ ಈ ದೀಕ್ಷಾಸ್ಥಾನವು ಅಪೊಸ್ತಲರ ಸಂಪ್ರದಾಯವಾಗಿತ್ತು ಎಂಬುದನ್ನು ಮುಂದಿನ ನಿದರ್ಶನಗಳ ಮೂಲಕ ಗಮನಿಸಿ. ನಾವು ಸಮಾರ್ಯದ ಬಗ್ಗೆ ಹೀಗೆ ಓದುತ್ತೇವೆ: ಫಿಲಿಪ್ಪನು ದೇವರ ರಾಜ್ಯದ ವಿಷಯದಲ್ಲಿಯೂ ಯೇಸು ಕ್ರಿಸ್ತನ ವಿಷಯದ ಶುಭವರ್ತಮಾನವನ್ನು ಸಾರಲು ಗಂಡಸರು ಹೆಂಗಸರು ನಂಬಿ ದೀಕ್ಷಾಸ್ಥಾನ ಮಾಡಿಸಿಕೊಂಡರು. ಅಪೊಸ್ತಲರ ಕೃತ್ಯಗಳು 8:12. ಐಗುಪ್ತನಾದ ಆ ಕಂಚುಕಿಯ ಫಿಲಿಪ್ಪನ ಬೋಧನೆಗಳನ್ನು ಕೇಳಿದ ಕೂಡಲೇ ನೀರಿನಲ್ಲಿ ದೀಕ್ಷಾಸ್ಥಾನ ಪಡ್ಕೊಂಡನು.
ಪೇತ್ರನು ಕೊರ್ನೆಲನಿಗೆ ಮತ್ತು ಆತನ ಬಂಧು ಬಳಗದವರಿಗೂ ಸ್ನೇಹಿತರಿಗೂ ಬೋಧಿಸಿದ ತರುವಾಯ ದೇವರ ವಾಕ್ಯವನ್ನು ಕೇಳಿಸಿಕೊಂಡವರ ಮೇಲೆ ಮಕ್ಕಳ ಮೇಲಲ್ಲ. ಪವಿತ್ರಾತ್ಮನ ವರವು ಇಳಿದು ಬಂತು ಮತ್ತು ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಅಪ್ಪಣೆ ಕೊಟ್ಟನು. ಅಪೋಸ್ತಲರ ಕೃತ್ಯಗಳು 10:44-48 ಮತ್ತು ಕೋರಿಯಂಥದವರಲ್ಲಿ ಅನೇಕರು ಕೇಳಿ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಅಪೋಸ್ತಲರ ಕೃತ್ಯಗಳು 18:8 ಲೋದ್ದೆಳೆಂಬ ಸ್ತ್ರೀ ಧೂಮ್ರವರ್ಣದ ವಸ್ತ್ರಗಳನ್ನು ಮಾರುವವಳು, ತುವೈತರ ಎಂಬ ಊರಿನವಳು ದೇವಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಲ್ಲಿ ಲಕ್ಷ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ಆಕೆಯು ಆಕೆಯ ಮನೆಯವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಅಪೋಸ್ತಲರ ಕೃತ್ಯಗಳು 16:14-15 ಫಿಲಿಪ್ಪ ಪಟ್ಟಣದ ಸೆರೆ ಯಜಮಾನನು ತನ್ನವರೆಲ್ಲ ಸಹಿತವಾಗಿ ಪೌಲ ಶಿಲಾರಿಂದ ದೀಕ್ಷಾಸ್ನಾನ ಪಡಕೊಂಡನು. ಅಪೋಸ್ತಲರ ಕೃತ್ಯಗಳು 16:33 ಕೋರಿಯಂತ ಪತ್ರಿಕೆಯಲ್ಲಿ ಪೌಲನು ಸ್ಟೆಫಾನನ ಮನೆಯವರಿಗೆ ಸಹ ದೀಕ್ಷಾಸ್ನಾನ ಮಾಡಿಸಿದನು. 1 ಕೋರಿಂತ 1:6 ಎಂದು ಬರೆಯುತ್ತಾನೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.